ಬೆಳಗಾವಿಯಲ್ಲಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಮೆರವಣಿಗೆ ಮಾಡಿದ ಪ್ರಕರಣ ಇದೆಯಲ್ವಾ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಿಂದ ಹೊರಬಂದ ಆರೋಪಿಗಳಿಗೆ ಅದ್ಧೂರಿ ಸ್ವಾಗತವನ್ನು ಕೋರಲಾಗಿದೆ. ನೋಡಿ, ಏನೋ ಯುದ್ಧ ಗೆದ್ದು ಬಂದವ್ರ ಥರ ಬಿಲ್ಡಪ್ಗಳು, ಶೋಕಿಗಳಿವಲ್ವ, ಮಾಡಬಾರದು ಅನಾಚಾರ ಮಾಡಿ ಜೈಲಿಗೆ ಹೋಗಿ ಈಗ ಹಾರ ತುರಾಯಿ ಪಟಾಕಿ ಸಿಹಿ. ಆರೋಪಿಗಳಿಗೆ ಷರತ್ತುಬದ್ಧ ಜಾಮೀನನ್ನು ಕೊಟ್ಟಿದೆ ಹೈಕೋರ್ಟ್. ಒಂಟಮುರಿಯಲ್ಲಿ 2023 ಡಿಸೆಂಬರ್ 10ಕ್ಕೆ ನಡೆದಿದ್ದಂತಹ ಘಟನೆ ಇದು. ಮಾನವ ಸಮಾಜವೇ ತಲೆ ತಗ್ಗಿಸುವಂತಹ ಘಟನೆ ಆಗಿತ್ತು. 13 ಆರೋಪಿಗಳನ್ನ ಕಾಕತಿ ಠಾಣೆ ಪೊಲೀಸರು ಬಂಧಿಸಿದ್ರು. ಜಾಮೀನು ಸಿಗ್ತಾ ಇದ್ದಂತೆ ಹಿಂಡಲಗಾ ಜೈಲಿನಿಂದ ಆರೋಪಿಗಳು ಹೊರಬಂದಿದ್ದಾರೆ. ಜೈಲಿನ ಎದುರೇ ಪ್ರಮುಖ ಆರೋಪಿ ಬಸಪ್ಪ ನಾಯ್ಕಗೆ ಹೂಮಾಲೆ ಹಾಕಿ ಸ್ವಾಗತ ಮಾಡಿದ್ದಾರೆ. ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸ್ತವತ್ತು. ಇಡೀ ರಾಜ್ಯಾದ್ಯಂತ ಒಬ್ಬ ಮಹಿಳೆಯನ್ನ ನಡು ರೋಡಲ್ಲಿ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದಂಥ ಪ್ರಕರಣ, ಮೆರವಣಿಗೆನ ಮಾಡಿದರು ಈ ನೀಚರು, ಧುರುಡ್ರು. ನೋಡಿ ಹೆಂಗೆ ಬರ್ತಾ ಇದ್ದಾರೆ, ನೋಡಿ. ಇಡೀ ಫ್ಯಾಮಿಲಿ ಫ್ಯಾಮಿಲಿನೇ, ಇವ್ರಿಗೆ ಅದ್ಧೂರಿ ಸ್ವಾಗತ. ಇವ್ರಿಗೆ ಏನು ಗಡಿ ಕಾದು ಬಂದ್ರ, ಏನು ಗಿನ್ನಿಸ್ ದಾಖಲೆ ಮಾಡಿದಾರ, ಅಥವಾ ಒಲಿಂಪಿಕ್ಕಲ್ಲಿ ಮೆಡ್ಲ್ ತೊಗೊಂಡು ಬಂದ್ರ? ನೋಡಿ, ಅದರಲ್ಲೂ ಅಪ್ಪಿಕೊಳ್ಳೋದು ಬೇರೆ, ಬನ್ನಿ. ಅಯ್ಯೋ, ಸಾಧನೆ ಮಾಡಿದಿರ ಅಪ್ಪಾಜಿ, ದೊಡ್ಡಪ್ಪ, ಚಿಕ್ಕಪ್ಪ ಅಂಥೇಳಿ ನೋಡಿ, ಎಲ್ಲ ಊರಿನ ಊರಿನವರು ಒಂಟಮುರಿಯಲ್ಲಿ. ಅವತ್ತು ಪಾಪ ಮಹಿಳೆ ಕೈಕಾಲು ಬಿದ್ದು, ಅಣ್ಣ ಬನ್ನಿರಿ ಹೆಲ್ಪ್ ಮಾಡಿ ಕಾಪಾಡಿ ಅಂತ ಕೇಳಿಕೊಂಡಾಗ ಯಾರೂ ಬಂದಿರಲಿಲ್ಲ ಇವರು. ಈಗ ನೋಡಿ, ಜೈಲಿಂದ ಅವರ ಬಂದ ತಕ್ಷಣ ಅವ್ರಿಗೆ ಮಾಲೆ ಹಾಕಿ ಅದ್ಧೂರಿಯಾದಂಥ ಸ್ವಾಗತವನ್ನು ಕೋರಿದ್ದಾರೆ. ಇದು ನಮ್ಮ ವ್ಯವಸ್ಥೆ. ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆಯವರು ಒಂದು ಮಾತು ಹೇಳ್ತಾ ಇರ್ತಾರೆ ಪದೇ ಪದೇ, ಜೈಲಿಗೆ ಹೋದವ್ರಿಗೆ, ಭ್ರಷ್ಟಾಚಾರ ಮಾಡೋರಿಗೆ, ಕೊಲೆ ಮಾಡೋರಿಗೆ, ಅತ್ಯಾಚಾರ ಮಾಡೋರಿಗೆ ನಮ್ಮಲ್ಲಿ ಇಂಥ ಸ್ವಾಗತ ಸಿಗುತ್ತೆ. ಬೇರೆ ಎಲ್ಲೂ ಕೂಡ ಸಿಗಲಿಕ್ಕಿಲ್ಲ. ಭಾರತದಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಕೂಡ ಇಂಥ ವ್ಯವಸ್ಥೆ ಇರಲಿಕ್ಕಿಲ್ಲ. ಅಸಹ್ಯ ಆಗ್ತಾ ಇದೆ ನೋಡಿದರೆ. ಆಯ್ತಪ್ಪ, ಜಾಮೀನು ಷರತ್ತುಬದ್ಧ ಜಾಮೀನು ಅಂತಂದ್ರೇನಪ್ಪ, ಆಯ್ತಪ್ಪ, ಇನ್ಮೇಲೆ ಇಂಥ ಕೆಲಸಗಳನ್ನು ಮಾಡಬಾರ್ದು, ಷರತ್ತುಗಳನ್ನು ಹಾಕಿ ಕೊಟ್ಟಿರ್ತಾರೆ. 11 ಜನ ಆರೋಪಿಗಳು ಒಂದೇ ಕುಟುಂಬಕ್ಕೆ ಸೇರಿದಂಥವ್ರು, ಗ್ರಾಮ ಪಂಚಾಯತಿಯಲ್ಲಿ ಸದಸ್ಯರು, ಅಧ್ಯಕ್ಷರಾಗಿದ್ದಂಥವ್ರು. ಆದರೆ ಈಗ ಜೈಲಿಂದ ಹೊರಬರುತ್ತಿದ್ದಂತೆ ಅವ್ರಿಗೆ ಏನು, ನೋಡಿ ಇನ್ಸ್ಟಾಗ್ರಾಮಲ್ಲಿ ಏನು ಬಿಲ್ಡಪ್ ಕೊಡೋದೇನು ನೋಡಿ. ನಿಜಕ್ಕೂ ಆ ತಾಯಿಗೆ ಅವಮಾನ ಆಗಿದೆ ಅಲ್ವಾ ನೋಡಿ. ಈ ರೀತಿಯಾಗಿ ವಿಡಿಯೋಗಳನ್ನು ಶೇರ್ ಮಾಡ್ತಾ ಇದ್ದಾರೆ, ಏನೋ ವಿಜಯ ಸಾಧಿಸಿ ಬಂದವ್ರ ಥರ. ಜೈಲಿಗೆ ಹೋಗಿ ಬಂದಿದ್ದು ನೀವು, ಯುದ್ಧಕ್ಕೋಗಲ್ಲ, ಜೈಲಲ್ಲಿ ಮುದ್ದೆ ಮುರಿದು ಬಂದಿದ್ರೆ ಕಂಬಿ ಎಣಿಸ್ಕೊಂಡು ಮಾಡಬಾರದು ಕೆಲಸ ಮಾಡಿ ಆ ಮಹಿಳೆಯನ್ನು ವಿವಸ್ತ್ರವಾಗಿ ಹಲ್ಲೆ ಮಾಡಿ. ಹಾಗಾಗಿ ಈಗ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಎಲ್ಲಿಗೆ ಬಂತ್ರಿ ನಮ್ಮ ವ್ಯವಸ್ಥೆ? ಕೊಲೆ ಮಾಡಿದವ್ರಿಗೆ, ಹಲ್ಲೆ ಮಾಡಿದವ್ರಿಗೆ, ಮಹಿಳೆಯನ್ನು ಬೆತ್ತಲೆ ಮಾಡಿದವ್ರಿಗೆ ಈ ರೀತಿಯಾದಂಥ ರಾಜ ಮರ್ಯಾದೆ? ಮತ್ತಷ್ಟು ಮಾಹಿತಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಈಗ ಬಹುಶಃ ನಮ್ಮಲ್ಲಿ ಮಾತ್ರ ಈ ರೀತಿಯಾದಂಥ ಒಂದು ಅಸಹ್ಯ ಹುಟ್ಟಿಸುವ ವ್ಯವಸ್ಥೆ ಅನಿಸುತ್ತೆ. ಕೊಲೆ ಅತ್ಯಾಚಾರ ಮಾಡಿದವ್ರಿಗೆ, ಮಹಿಳೆಯನ್ನ ಬೆತ್ತಲಾಗಿ ಮೆರವಣಿಗೆ ಮಾಡಿದವ್ರಿಗೆ ಹಾರ ತುರಾಯಿ ಹಾಕಿ ವೆಲ್ಕಮ್ ಮಾಡೋದು, ನಿಜಕ್ಕೂ ಆಕ್ರೋಶ ವ್ಯಕ್ತವಾಗ್ತಿರ್ಬೋದಲ್ವ ಈಗ ಆ ಭಾಗದಲ್ಲಿ? ಪ್ರಭು, ಖಂಡಿತವಾಗಿ ಈ ಒಂದು ಪ್ರಕರಣ ಈಗ ಸಾರ್ವಜನಿಕವಾಗಿ ಸಾಕಷ್ಟು ಆಕ್ರೋಶ ಕಾರಣವಾಗ್ತಾ ಇದೆ. ಈ ಹಿಂದೆ ಕೂಡ ಅನೇಕ ಪ್ರಕರಣಗಳಲ್ಲಿ ಆರೋಪಿಗಳು ಜೈಲಿಗೆ ಹೋಗಿ ಹೊರಬಂದಂತ ಸಂದರ್ಭದಲ್ಲಿ ಮೆರವಣಿಗೆಗಳಾದಂತ ಅಥವಾ ಅವ್ರನ್ನ ಸಂಭ್ರಮ ಕರ್ಕೊಂಡು ಹೋಗುವಂತ ಘಟನೆಗಳು ಕೂಡ ಈ ಹಿಂದೆ ಕೂಡ ಆಗಿದ್ದಾವೆ. ಆದ್ರೆ ಇಡೀ ದೇಶವೇ ತಲೆ ತಗ್ಗಿಸುವಂತ ಪ್ರಕರಣ ಬೆಳಗಾವಿಯಲ್ಲಿ ನಡೆದಿತ್ತು. ಆ ಒಂದು ಪ್ರಕರಣದಲ್ಲಿ ಎಲ್ಲ ಆರೋಪಿಗಳು ಕೂಡ ಈಗ ಷರತ್ತುಬದ್ಧ ಜಾಮೀನು ಕೂಡ ಮಂಜೂರನ್ನು ಮಾಡಿರ್ತಕ್ಕಂಥದ್ದು. ಆದ್ರೆ ಮಂಜೂರಾದ ಬಳಿಕ ಈ ಆರೋಪಿಗಳೇನು ಹಿಂಡಲ್ಗೆ ಜೈಲಿನಿಂದ ಬಿಡುಗಡೆ ಆದ್ರು, ಬಿಡುಗಡೆ ಆದ ಬಳಿಕ ಅವರಿಗೆ ಈ ರೀತಿಯಾಗಿ ಒಂದು ಸ್ವಾಗತ ಮಾಡಿರ್ತಕ್ಕಂಥದ್ದು, ಜೊತೆಗೆ ಅವ್ರಿಗೆ ಮೆರವಣಿಗೆ ಮಾಡೋದು ಕೂಡ ಗ್ರಾಮದಲ್ಲಿ ಮುಂದಾಗಿದ್ರು. ಆಗ ಪೊಲೀಸರಿಗೆ ಅವಕಾಶ ಕೊಡದೇ ಇದ್ದಂಥದ್ದು, ಅಂದ್ರೆ ಪೊಲೀಸರು ಅವಕಾಶ ಕೊಟ್ಟಿದ್ರೆ ಇವರು ಮೆರವಣಿಗೆ ಕೂಡ ಮಾಡ್ತಾ ಇದ್ರು. ಇಡೀ ಒಂದು ಅಮಾನವೀಯ ಘಟನೆಗೆ ಸಾಕ್ಷಿ ಆದಂತ 13 ಜನ ಆರೋಪಿಗಳಿದ್ದಾರೆ. ಈ ಆರೋಪಿಗಳನ್ನ ಸಾಕ್ಷಿ ಪೊಲೀಸರು ಬಂದಿದ್ರು, ಅದು ಬಂಧಿಸುವಂತ ಕೆಲಸವನ್ನು ಮಾಡಿದ್ರು. ಅವ್ರಿಗೆ ಈಗ 4 ತಿಂಗಳ ಬಳಿಕ ಜಾಮೀನು ಸಿಕ್ಕಿದೆ. ಜಾಮೀನು ಸಿಕ್ಕ ಬಳಿಕ ಅವ್ರಿಗೆ ಜೈಲ್ ಎದುರುಗಡೆ ಅದು ಹೂವನ್ನ ಹಾಕಿ ಅವ್ರಿಗೆ ಏನೋ ಸ್ವಾಗತ ಮಾಡಿರುವಂತದ್ದಾಗಿರ್ಬೋದು, ಅವ್ರಿಗೆ ಸಿಹಿಯನ್ನ ತಿಳಿಸಿ ಏನೋ ಅಲ್ಲಿ ಸಂಭ್ರಮಾಚರಣೆ ಮಾಡಿರ್ತಕ್ಕಂಥ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಈಗ ವೈರಲ್ ಆಗ್ತಾ ಇದಾವೆ. ಇದು ನಾಗರಿಕ ಸಮಾಜವನ್ನು ತಲೆ ತಗ್ಗಿಸುವಂತ ಒಂದು ಘಟನೆ. ಈ ಘಟನೆಯಲ್ಲಿ ಈ ರೀತಿಯ ಒಂದು ಏನು ಜೈಲಿನಿಂದ
ಜಾಮೀನ್ ಮೇಲೆ ಹೊರಬಂದಂತ ಒಂದು ಆರೋಪಿಗಳು ಈ ರೀತಿ ಸಂಭ್ರಮಾಚರಣೆ ಅಥವಾ ಈ ರೀತಿ ವಿಜಯೋತ್ಸವ ರೀತಿಯ ಒಂದು ವರ್ತನೆಗಳು ಎಲ್ಲ ವರ್ತನೆಗಳು ಒಂದು ಕಡೆ ನಾಗರಿಕ ಸಮಾಜವನ್ನು ಮತ್ತೊಂದು ಸಲ ಒಂದು ಪ್ರಶ್ನೆ ಮಾಡುವಂತ ಒಂದು ಪರಿಸ್ಥಿತಿಗೆ ನಿರ್ಮಾಣ ಆಗಿರ್ತಕ್ಕಂಥ. ಯಾಕಂದ್ರೆ ಹೈಕೋರ್ಟ್ ಕೂಡ ಈ ಒಂದು ಘಟನೆಯಲ್ಲಿ ಸಾಕಷ್ಟು ಚೀಮಾರಿ ಹಾಕುವಂತ ಕೆಲಸ ಮಾಡಿತ್ತು. ಜೊತೆಗೆ ತದನಂತರ ಬೆಳಗಾವಿ ಪೊಲೀಸರು ಮಾಡಿದಂತ ಕಾರ್ಯಾಚರಣೆಯನ್ನು ಕೂಡ ಒಂದು ಮೆಚ್ಚುಗೆ ವ್ಯಕ್ತಪಡಿಸುವಂತ ಕೆಲಸವನ್ನು ಕೂಡ ಒಂದು ಹೈಕೋರ್ಟ್ ಮಾಡಿತ್ತು. ಈಗ ಅದೇ ಈಗ ಅಂತ ಒಂದು ನ್ಯಾಯಾಲಯ ಗಣತವೆತ್ತ ನ್ಯಾಯಾಲಯವೇ ಈ ರೀತಿಯ ಒಂದು ಚಾಟಿ ಬೀಸಿದಂತ ಪ್ರಕರಣದಲ್ಲಿ ಆರೋಪಿಗಳು ಜೈಲಿನಿಂದ ಹೊರ ಬಂದಾಗ ಈ ರೀತಿ ಅವರ ವರ್ತನೆ ಏನಿದೆ ಆ ವರ್ತನೆಯಲ್ಲಿ ಒಂದ್ ಕಡೆ ಈಗ ಮತ್ತೊಮ್ಮೆ ಈಗ ಏನು ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ. ಪ್ರಭು, ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ. ನೋಡಿಗ ಅದ್ದೂರಿಯಾದಂಥ ಸ್ವಾಗತ ಸಿಕ್ಕಿದೆ ಅವ್ರಿಗೆ. ಆಯಿತು, ಏನೋ ಸಾಧನೆ ಮಾಡಿ ಬಂದಿದ್ದೀರಿ, ಒಂದು ಪಾರ್ಟಿ ಆಯೋಜನೆ ಮಾಡಿಬಿಡಿ, ನಿಮ್ಮೂರಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡಿ, ಎಲ್ಲರನ್ನು ಕರೆಸಿ, ಏನೇನು ಮಾಡಿದ್ರಿ ಎಲ್ಲ ಗೊತ್ತಾಗಲಿ. ನೋಡಿ, ಎಲ್ಲವೂ ಕೂಡ ಇಂತಹ ಘಟನೆಗಳೇನಾಗ್ತವೆ ಮತ್ತಷ್ಟು ಪುಷ್ಟಿ ಕೊಡ್ತವೆ. ಇಂತಹ ಹಲ್ಕ ಅಥವಾ ಈ ನಾಲಾಯಕ್ ಕೆಲಸ ಮಾಡುವಂಥವ್ರಿಗೆ ಮತ್ತಷ್ಟು ಬಲ ಬಂದಂತಾಗತ್ರಿ. ಏ, ಮಹಿಳೆಯನ್ನು ಬೆತ್ತಲೆ ಮಾಡಿದ್ರಪ್ಪ, ಮೆರವಣಿಗೆ ಮಾಡಿದರು, ಷರತ್ತುಬದ್ಧ ಜಾಮೀನು, 4-5 ತಿಂಗಳು ಅಥವಾ 3-4 ತಿಂಗಳು ಒಳಗಡೆ ಇದ್ದರು, ಆಮೇಲೆ ಆಚೆ ಬಂದರು, ಈಗ ನೋಡಿ ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ. ಮತ್ತೆ ಬೆದರಿಕೆಗಳನ್ನು ಹಾಕುವುದು ಆ ಕುಟುಂಬಕ್ಕೆ, ಇದೇ ಮುಂದುವರಿಯುತ್ತೆ. ಆಗಲಿ ಮೇಡಮ್.